ಸ್ನೇಹಿತರೆ, ನೀವು ನೋಡ್ತೀರಾ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಸಿಗುತ್ತೆ. ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನೀವು ಬೇಗ ಮೊದಲು ನೋಡ್ಬೋದು. ಸ್ನೇಹಿತರೆ, ವಿಡಿಯೋ ಒಂದು ಲೈಕ್ ಮಾಡಿ, ಸ್ನೇಹಿತರೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವೀಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ತಲೆಗೆ ಬಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಲಾಕ್ ಬಗ್ಗೆ ತಿಳಿಸ್ಕೊಡುತ್ತೆ ಸ್ನೇಹಿತರೆ. ಇದುವರೆಗೆ ಯಾರೂ ಹೇಳಿಕೊಡೋಂಥ ಒಂದು ಅದ್ಭುತವಾದ ಲಾಕ್ ಸ್ನೇಹಿತರೆ. ಇದು ಜನ್ಮದಲ್ಲಿ ಓಪನ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಈ ಲಾಕ್ ಇಟ್ಟರು ನಿಮ್ಮ ಮೊಬೈಲ್ ಸೆಕ್ಯೂರ್ ಆಗಿ ಸೇಫ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಈ ಲಾಕ್ ಓಪನ್ ಮಾಡೋಕ್ಕಂದ್ರೆ ಜನ್ಮದಲ್ಲಿ ಸಾಧ್ಯವಾಗಲ್ಲ ಸ್ನೇಹಿತರೆ. ಅಂಥ ಅದ್ಭುತವಾದ ಲಾಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನ ನೋಡ್ಬೋದು ಸ್ನೇಹಿತರೆ, ಪ್ಯಾಟರ್ನ್ ಆಗಿರ್ಬೋದು, ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಹಾಗೆ ಪಾಸ್ವರ್ಡ್ ಆಗಿರ್ಬೋದು, ಹೀಗೆ ಇನ್ನಿತರ ಲಾಕ್ ಕೂಡ ಇಟ್ಟಿರ್ತಾರೆ ಸ್ನೇಹಿತರೆ. ಇದೊಂದು ಡಿಫರೆಂಟ್ ಥರ ಲಾಕ್ ಅಂತ ಹೇಳ್ತೀನಿ ಸ್ನೇಹಿತರೆ. ಇದ್ರೂ ಈ ಲಾಕ್ ಇಟ್ಟರೆ ನೀವು ಖಂಡಿತ ನಿಮ್ಮ ಮೊಬೈಲ್ ಸೇಫ್ ಆಗಿರುತ್ತೆ. ಮತ್ತು ಇದರವರೆಗೆ ಯಾರೂ ಓಪನ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ನಿಮಗೆ ಬಿಟ್ಟರೆ ಮಾತ್ರ ಯಾರೂ ಸ್ನೇಹಿತರೆ ಓಪನ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಆ ಈ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ. ಗೈಸ್, ನೀವು ಮೊದಲು ಏನು ಮಾಡಬೇಕಾಯ್ತದೆ ಸ್ನೇಹಿತರೆ, ಪ್ಲೇಸ್ಟೋರ್ ಹೋಗಲಿ, ಒಂದು ಸಣ್ಣ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ. ಪ್ಲೇಸ್ಟೋರ್ ಸರ್ಪರಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ನೀವು ಲಾಸ್ಟ್ ಸ್ಕ್ರೀನ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ನಿಮಗೆ ಹಲವಾರು ಅಪ್ಲಿಕೇಶನ್ಗಳು ಬರುತ್ತೆ ಸ್ನೇಹಿತರೆ, ನಿಮಗೆ ಅಲ್ಲಿ ಹಲವಾರು ಅಪ್ಲಿಕೇಶನ್ ಕೂಡ ಬರುತ್ತೆ. ನಾನು ನಿಮಗೆ ಸಜೆಸ್ಟ್ ಮಾಡೋದು ಅಪ್ಲಿಕೇಶನ್, ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಳಿ ಸ್ನೇಹಿತರೆ. ಒಂದು ತುಂಬಾ ಅದ್ಭುತವಾದ ಅಪ್ಲಿಕೇಶನ್ ಆಗಿದೆ ಸ್ನೇಹಿತರೆ ಇದು. ಸ್ನೇಹಿತರೆ, ಇನ್ಸ್ಟಾಲ್ ಮಾಡಿಕೊಂಡ್ಮೇಲೆ ನೋಡಿ ಸ್ನೇಹಿತರೆ, ರೈಟಿಂಗ್ ಕೂಡ ಚೆನ್ನಾಗಿದೆ ಸ್ನೇಹಿತರೆ. 4.1 ರೇಟಿಂಗ್ ಇದೆ ಸ್ನೇಹಿತರೆ, 1 ಮಿಲಿಯನ್ ಡೌನ್ಲೋಡ್ ಇದೆ ಸ್ನೇಹಿತರೆ ಅಪ್ಲಿಕೇಶನ್. ಇದು ತುಂಬಾ ಅದ್ಭುತವಾದ ಅಪ್ಲಿಕೇಶನ್. ಇದು ಡಿಫ್ರೆಂಟ್ ಥರ ಲಾಕ್ ಸ್ನೇಹಿತರೆ. ಯಾರು ಈ ಲಾಕ್ ಇಟ್ಟರೆ ಸ್ನೇಹಿತರೆ, ನಿಮ್ಮ ಸ್ನೇಹಿತರಾಗಿರ್ಬೋದು, ಯಾರೇ ಕೂಡ ಈ ಲಾಕ್ ಓಪನ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಒಂದು ಸೆಕ್ಯೂರ್ ಆಗಿರುತ್ತೆ, ನಿಮ್ಮ ಮೊಬೈಲ್ ಸೇಫ್ ಆಗಿರುತ್ತೆ ಸ್ನೇಹಿತರೆ. ಈಗ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ಸ್ನೇಹಿತರೆ, ಈ ಥರ ಎಂಟರ್ಪ್ರೈಸ್ ಬರುತ್ತೆ ನಿಮಗೆ. ಮೊದಲು ಸ್ನೇಹಿತರೆ ಸ್ಟಾರ್ಟ್ ಲಾಕ್ ಸ್ಕ್ರೀನ್ ಅಂತ ಬರುತ್ತೆ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೀಗೆ ಪರ್ಮಿಷನ್ ಕೇಳಿದ್ರೆ ಸ್ನೇಹಿತರೆ, ಅಪ್ಲಿಕೇಶನ್ಗೆ ಗ್ರ್ಯಾಂಡ್ ಆಗಿ ಪರ್ಮಿಷನ್ ಕೊಟ್ಟರೆ ಅದು ನಿಮಗೆ ಪರ್ಮಿಷನ್ಗೆ ಓಪನ್ ಆಗುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ನಿಮಗೆ ಪರ್ಮಿಷನ್ ಕೇಳುತ್ತೆ ಓಪನ್ ಮಾಡೋಕ್ಕೆ, ಅದನ್ನು ಆನ್ ಮಾಡಿಕೊಳ್ಳಿ ಸ್ನೇಹಿತರೆ. ನಾನು ಆನ್ ಮಾಡಿದ್ದೀನಿ ಸ್ನೇಹಿತರೆ. ಎನೇಬಲ್ ಲಾಕ್ ಸ್ಕ್ರೀನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ಲೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಲೈಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸೆಕೆಂಡ್ ಸ್ನೇಹಿತರಲ್ಲಿ ಸೆಕೆಂಡ್ ಇತ್ತು, ಇದ್ರ ಮೇಲೆ ಕ್ಲಿಕ್ ಮಾಡಿ ಕೋಡ್ ಅಂತ ನಿಮಗೆ ಯಾವ ಕೋಡ್ ಬೇಕಾಗುತ್ತೆ ಆ ಕೋಡ್ ಸೆಟಪ್ ಮಾಡ್ಕೋಬೇಕಾಗುತ್ತೆ. ನಾನು ಎಕ್ಸಾಂಪಲ್ಗೆ ಒಂದು ಕೋಡ್ ಸೆಟಪ್ ಮಾಡ್ತೀನಿ ಸ್ನೇಹಿತರೆ, 2 ಅಂತ 2 ಸೆಟಪ್ ಮಾಡ್ತೀನಿ ಸ್ನೇಹಿತರೆ. ಇದು ಈ ಥರ ಮೂವ್ ಆಗುತ್ತೆ ಸ್ನೇಹಿತರೆ, ಯಾವ ಥರ ಆಗಬೇಕು ಆ ಥರ ನೀವು ಸೆಟಪ್ ಮಾಡ್ಕೋಬೋದು ಸ್ನೇಹಿತರೆ. ಇದೊಂಥರ ಡಿಪೆಂಡ್ ಆಗ್ತದೆ, ಈ ಲಾಕ್ ಇಟ್ಟರೆ ಖಂಡಿತ ಯಾರೂ ಓಪನ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಾನು 2 ಅಂತ ಸೆಟ್ ಮಾಡ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಮೂರು ಕಡೆ 2 ಅಂತ ಸರ್ಚ್ ಮಾಡಿದೆ ಸ್ನೇಹಿತರೆ. ನೋಡಿ ಕಾಣ್ತಾ ಇದೆ ಸ್ನೇಹಿತರೆ, ನೋಡಿ ಇಲ್ಲಿ ಮೂರು ಸೈಡಲ್ಲಿ ಪಿನ್ ಆಕಾರದಲ್ಲಿ ನಿಮಗೆ ಕಾಣ್ತಾ ಇದೆ. 2 2 2 ಅಂತ ಮೂರು ಸಲ ಇದ್ದರೆ ಮೂರು ಕಡೆ ಕಾಣಿದೆ. ಹಿಂಗೆ ಶೇಪ್ ಥರ ಒಂದೇ ಸಲ ಅವನು ಇಟ್ಟಾಗೆ ಸ್ನೇಹಿತರೆ, ಅದು ಲಾಕ್ ಅನ್ಲಾಕ್ ಆಗುತ್ತೆ. ಇತ್ತಾಗೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ಮೇಲೆ ಸೆಟಪ್ ಲಾಕ್ ಮೇಲೆ ಸ್ಕಿಪ್ ಮಾಡಿ ಸ್ನೇಹಿತರೆ, ಕಂಪ್ಲೀಟ್ ಆಯಿತು ಸ್ನೇಹಿತರೆ. ಇಲ್ಲಿ ಮೂರನೇ ಸ್ಟಾಪ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಸೆಟಪ್ದ ಬ್ಯಾಕ್ಗ್ರೌಂಡ್ ಕೇಳ್ತದೆ ಸ್ನೇಹಿತರೆ. ನಿಮಗೆ ಯಾವ ಥರ ಬ್ಯಾಕ್ಗ್ರೌಂಡ್ ಬೇಕಲ್ಲ ಆ ಬ್ಯಾಕ್ಗ್ರೌಂಡ್ ಕೂಡ ಇಲ್ಲಿ ಹಾಕಿಕೊಬೋದು ಸ್ನೇಹಿತರೆ. ನಿಮ್ಮ ಹಿಂದೆ ಆದರೆ ಹಿಂದೆ ನಮಗೆ ಒಳ್ಳೇದು ಎರಡು ಬೇಕು ಅನ್ಸಿಕೆ ಯಾವ ಥರ ಬೇಕಲ್ಲ ಆ ಬ್ಯಾಕ್ಗ್ರೌಂಡ್ ಕೂಡ ಹಾಕಿಕೋಬೋದು ಸ್ನೇಹಿತರೆ. ನಾವು ಒಳ್ಳೇದಿರಲಿ, ಒಳ್ಳೇದ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡಿ ಸ್ನೇಹಿತರೆ, ನಿಮಗೆ ಯಾವ ಥರ ಡಿಸೈನ್ ಬೇಕಾದ ಸ್ನೇಹಿತರೆ, ನಿಮಗೆ ಯಾವ ಥರ ಲಾಕ್ ಡಿಸೈನ್ ಲಾಕ್ ಬೇಕಾ ಆ ಥರ ಸೆಕೆಂಡ್ ಸೆಟಪ್ ಮಾಡ್ಕೊಳ್ಬೋದು. ನಾನು ಇದರಲ್ಲಿ ನಿಮಗೆ ನನಗೆ ಇಷ್ಟವಾಗಿದ್ದು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಇದ್ರ ಮೇಲೆ ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಯಾವ ಇಷ್ಟ ಹೋಗುತ್ತೆ ಆ ಡಿಸೈನ್ ಲಾಕ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ ಟು ಡಿಸೈನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಮೂರನೇದಾಗಿ ಸ್ನೇಹಿತರೆ, ಮೂರನೇದಾಗಿ ನಿಮಗೆ ಯಾವ್ದು ಫಾರ್ಮ್ಯಾಟಿಕ್ ಆಗುತ್ತೆ ಸ್ನೇಹಿತರೆ, ಫಾರ್ಮ್ಯಾಟಿಕ್ ಮೇಲೆ ನಿಮಗೆ ಇನ್ನೂ ಡನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇನ್ನೂ ಸೆಟ್ಟಿಂಗ್ ಚೇಂಜ್ ಮಾಡ್ಕೋಬೇಡಿ, ಡನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 4 ಸ್ನೇಹಿತರೆ, ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಮಾಡ್ಕೋಬೇಕು ಸ್ನೇಹಿತರೆ. ಎನೇಬಲ್ ಮಾಡಿಕೊಳ್ಳಿ ಸ್ನೇಹಿತರೆ. ಎನೇಬಲ್ ಮಾಡ್ಕೊಂಡ್ಮೇಲೆ ನಿಮಗೆ ಅನ್ಲಾಕ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಪ್ರೈವೇಸಿ ಲಾಕ್ ಸ್ಕ್ರೀನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನಿಮಗೆ ಇದನ್ನು ಯಾವ ಥರ ಬೇಕು, ಎಂಟರ್ಪ್ರೈಸ್ ನಿಮಗೆ ಯಾವ ಥರ ಬೇಕು, ಟೈಮ್ ಬೇಕು, ಡೇಟ್ ಬೇಕಾ ಅಂತ ಕೇಳಿದ್ರೆ ಸ್ನೇಹಿತರೆ, ಅದು ಬೇಕು ನಿಮಗೆ, ಬ್ಯಾಟ್ರಿ ಪ್ರಿಪ್ರೇಷನ್ ಬೇಕಾ ಅದು ಕೇಳಿದ್ರೆ ಸ್ನೇಹಿತರೆ, ಅದು ಹಿಂಗೆ ಸೇಮ್ ಇರಲಿ ಸ್ನೇಹಿತರೆ. ಇಲ್ಲಿ ಸೈಡ್ ಮೇಲೆ ಸೈಡ್ ಜಗ್ಗಿ ನಿಮಗೆ ಲಾಕ್ ಅನ್ನೋದು ಅನ್ಲಾಕ್ ಮಾಡೋಕ್ಕೆ ತೋರಿಸ್ತೀನಿ ಸ್ನೇಹಿತರೆ. ನನಗೆ ಎರಡು ಮೇಲೆ ಕ್ಲಿಕ್ ಮಾಡ್ತೀನಿ, ಮತ್ತೆ ಎರಡು ಮೇಲೆ ಕ್ಲಿಕ್ ಮಾಡ್ತೀನಿ, ಮತ್ತು ಮೂರು ಸಲ ಮಾಡ್ಬೇಕು ಸ್ನೇಹಿತರೆ. ಮೂರು ಸಲ ಮಾಡಿ ನಡಕಿನ ಲಾಕ್ ಐತಲ್ಲ ಅದ್ರ ಮೇಲೆ ಒತ್ತಿ ಪ್ರೆಸ್ ಮಾಡಿ ಸ್ನೇಹಿತರೆ, ಒತ್ತಿ ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೊಳ್ಳಿ ಸ್ನೇಹಿತರೆ. ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೊಳ್ಳಿ. ನಾನು ನೋಡಿದ್ರೆ ಎರಡು ಮೂರು ಸಲ ಕ್ಲಿಕ್ ಮಾಡಿ ಸ್ನೇಹಿತರೆ. ಒಂದು ಪೈಲದಾಗಿ ನೋಡ್ಬೋದು ಸ್ನೇಹಿತರೆ, ನಾನು ಲಾಕ್ ಇದೇ ಥರ ಸೆಟಪ್ ಮಾಡಿದ್ದೀನಿ ಸ್ನೇಹಿತರೆ. ನಾನು ಕೂಡ ಸೆಟಪ್ ಮಾಡಿದ್ದೀನಿ. ನಿಮಗೆ ಯಾವ ಅಕ್ಷರಲ್ಲಿ ಯಾವ ನಂಬರ್ ಬೇಕೋ ಆ ನಂಬರ್ ನೀವು ಸೆಟಪ್ ಮಾಡ್ಕೋಬೋದು ಸ್ನೇಹಿತರೆ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇಟ್ಟರೆ ಯಾರಿಗೂ ಕೂಡ ಓಪನ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಲಾಂಗ್ ಪ್ರೆಸ್ ಮಾಡ್ತೀನಿ ಸ್ನೇಹಿತರೆ. ಲಾಂಗ್ ಪ್ರೆಸ್ ಮಾಡಿದಾಗ ಓಪನ್ ಆಗುತ್ತೆ. ಮೂರು ಸಲ ಟೈಪ್ ಮಾಡ್ಬೇಕಾಗುತ್ತೆ. ಮೂರು ಸಲ ಟೈಪ್ ಮಾಡಿದಾಗ ಅದು ಸೆಟಪ್ ಆಗುತ್ತೆ ಲಾಕ್ ಸ್ನೇಹಿತರೆ.
ಲಾಕ್ ಕುಂದ್ರತೆ ಸೇಂತ್ರೆ ಈ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ತೋರಿಸಿದ್ರೆ ಅನ್ಲಾಕ್ ಮಾಡಿ ತೋರಿಸಿದ್ರೆ ಅನ್ಲಾಕ್ ಮಾಡಿ ತೋರಿಸಿದ್ರೆ ನೋಡಿರಿ ಇದ್ರೆ ನಿಮ್ಮ ಸ್ಕ್ರೀನ್ ಆಫ್ ಮಾಡಿದೆ ಸರ್ ಆನ್ ಮಾಡಿದ್ರೆ ಆನ್ ಮಾಡಿದ್ಮೇಲೆ ಅನ್ಲಾಕ್ ಮಾಡಬೇಕಾಗುತ್ತೆ. ಅನ್ಲಾಕ್ ಮಾಡಿದ್ರೆ ಆಟೋಮೆಟಿಕ್ಲಾಗಿ ತೋರಿಸುತ್ತಂದ್ರೆ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಮ ಸ್ಕ್ರೀನ್ ಸಲ ಒಂದ್ಸಲ ಆಫ್ ಮಾಡಿ ಆನ್ ಮಾಡಿಸಿದ್ರೆ ಖಂಡಿತ ಬರುತ್ತೆ. ಇಲ್ಲಿ ನೀವು ಕೋಡ್ ಕೂಡ ನೀವು ಯಾವ ಥರ ಬೇಕಾ ಕೋಡ್ ನೀವು ನೆನಪಿಟ್ಟುಕೊಂಡು ಆ ಕೋಡ್ ನೀವು ಯಾವ ಥರ ಇರಲಿಲ್ಲ ಆ ಕೋಡನ್ನು ಸೆಟಪ್ ಮಾಡಿದ ಅಂದರೆ ಆಟೋಮೆಟಿಕಲಿ ಅದು ಅನ್ಲಾಕ್ ಆಗುತ್ತೆ ನಿಮ್ಮ ಸ್ಮಾರ್ಟ್ ಫೋನ್ಸ್ ಅಂದರೆ. ಇದನ್ನು ಈ ಟ್ರಿಕ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿಸ್ತೀನಿ ಅಂದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.